ಎಸ್ ರಾಜೇಶ್ ಗೌಡ ಇಷ್ಟೆಲ್ಲ ಮಾತಾಡಿದ್ದು ರಾಜಕಾರಣ ಬಿಟ್ಟು ಡೆವಲಪ್ಮೆಂಟೇ ರಾಜಕಾರಣ ಆಗ್ಬಿಟ್ಟಿದೆ ನಿಮ್ಮದು. ಬರೀ ಡೆವಲಪ್ಮೆಂಟ್ ವಿಚಾರನ ಹೇಳ್ತಾ ಇದ್ದೀರಿ, ಬಟ್ ಡೆವಲಪ್ಮೆಂಟ್ ಜೊತೆಗೆ ಜನಗಳ ಜೊತೆ ರಾಜಕಾರಣ. ಈಗ ರಾಜಕಾರಣ ಮಾಡೋ ಟೈಮ್, ಕಾಂಗ್ರೆಸ್ನು ಫೇಸ್ ಮಾಡಬೇಕು, ಜೆ ಡಿ ಎಸ್ನು ಕೂಡ ಫೇಸ್ ಮಾಡಬೇಕು. ಈ ದಿಸೆಯಲ್ಲಿ ನಿಮ್ಮ ಲೆಕ್ಕಾಚಾರ ಏನು? ಈ ಬಾರಿ ಶಿರಾದ ಜನ ಯಾವ ಕಾರಣಕ್ಕೆ ರಾಜೇಶ್ ಗೌಡರು ಓಟ್ ಹಾಕಬೇಕು? ಈಗಾಗಲೇ ಪಟ್ಟಿ ಹೇಳಿದ್ರೆ 295 ಹಳ್ಳಿಗಳಿಗೆ ಏನೇನು ಕೆಲಸ ಆಗಿದೆ, ಒಂದೊಂದು ಹಳ್ಳಿಗೂ ಕೂಡ 2 ಬಾರಿ 3 ಬಾರಿ ವಿಸಿಟ್ ಮಾಡೋ ಶಾಸಕ ಇದ್ರೆ ಅದು ಏಕೈಕ ಶಾಸಕ, ಅದು ರಾಜೇಶ್ ಗೌಡರು ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀರಿ. ಈ ಬಾರಿ ಚುನಾವಣೆಯಲ್ಲಿ ಶಿರಾ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ ತಾವು? ಶಿರಾ ಜನಕ್ಕೆ ನಾನು ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಅದೊಂದು ಹಂತ ಆದರೆ ಅಭಿವೃದ್ಧಿಯಿಂದನೇ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಈಗಿನ ಒಂದು ಸಂದರ್ಭ ಸನ್ನಿವೇಶ ರಾಜಕೀಯ ಒಂದು ಸಂದರ್ಭಗಳಲ್ಲಿ ಜನರಿಗೆ ಹತ್ತಿರವಾಗಿ ಸ್ಪಂದನೆ ಮಾಡ್ತಕ್ಕಂಥದ್ದು, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸೂಕ್ತವಾದಂತಹ ನೆರವಿಗೆ ನಾವು ಯಾವತ್ತೂ ಕೂಡ ಶಾಸಕರಾದವರು ಹೋಗಬೇಕಾಗಿರ್ತಕ್ಕಂಥದ್ದು. ಆ ಒಂದು ಪ್ರಯತ್ನದಲ್ಲಿ ನಾನು ಅವ್ರಿಗೆ ಹತ್ತಿರ ತಲುಪಿದ್ದೀನಿ ಅಂತಕ್ಕಂಥದ್ದು ಭಾವನೆ ನನಗಿದೆ. ನನಗೆ ಹತ್ತಿರ ತಲುಪಿದ್ದೀನಿ ಅಂತಕ್ಕಂಥದ್ದು ಜೊತೇಲಿ ಇಂದಿನ ಒಂದು ಇತಿಹಾಸ, ರಾಜಕೀಯ ಒಂದು ಚುನಾವಣೆ ಇತಿಹಾಸ ಅಥವಾ ನೋಡ್ಕೊಂಬಂದರೆ ಹಿಂದೆ ಜೆ ಡಿ ಎಸ್ ಪಕ್ಷದಲ್ಲಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು, ಅವರೇ ಶಾಸಕರಾಗ್ತಿದ್ರು ಹಲವಾರು ಬಾರಿ, ಅವರೇ ಸಚಿವರಾಗ್ತಿದ್ರು, ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಅವರೇ ಆಗ್ತಾಯಿದ್ರು. ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಇರಲಿಲ್ಲ. ಇಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಕಾಂಕ್ಷಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯ ಕಾಣಿಸ್ತಾ ಇಲ್ಲ. ಇಲ್ಲ ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನೋಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇಲ್ಲ. ಇವತ್ತು ಏನು ಕುರುಬರಿಗೆ ಇವತ್ತು ನ್ಯಾಯ ಸಿಕ್ಕಿಲ್ಲ, ಬಲ್ಜಿಗರಿಗೆ ನ್ಯಾಯ ಸಿಕ್ಕಿಲ್ಲ, ಕಾಡುಗೊಲ್ಲ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ, ಮಾದಿಗಿರಿ ಸಾವಿರದ ಆದಿಜಾಂಬ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಈ 2 ವರ್ಷ ಅವಧಿಯಲ್ಲಿ 2.5 ವರ್ಷ ಅವಧಿಯಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಜೊತೆಯಲ್ಲಿ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಇವತ್ತು ಶಿರಾ ಕ್ಷೇತ್ರದಲ್ಲಿ ನಾವು ಹೇಗೆ ಮಾಡ್ಬೋದು ಅಂತ ಕೊಂಡು ಒಂದು ಮಾದರಿಯಾಗಿ ತೋರಿಸ್ಕೊಟ್ಟಿದ್ವಿ. ಎಲ್ಲ ಜಾತಿ ಜನಕ್ಕೂ ಕೂಡ ತಾವು ತಲುಪಿದ್ದೀರಿ, ಕೆಲಸ ಮಾಡಿದ್ದೀರಿ. ಅಧಿಕಾರ ಕೊಟ್ಟಿದ್ದೀವಿ ಇವತ್ತು. ಇವತ್ತು ನಾನು ಅಲ್ದಲ್ಲ, ಇವತ್ತು ನಮ್ಮ ಕುರುಬ ಸಮುದಾಯಕ್ಕೆ ಸೇರಿದ ಹಿಂದುಳಿದ ವರ್ಗದ ನಾಯಕರಾದಂಥ ಬಿ ಕೆ ಮಂಜಣ್ಣ ಅವರು ಇವತ್ತು ನಿಗಮ ಮಂಡಳಿ ಅಧ್ಯಕ್ಷರಾದರು, ಎಸ್ ಆರ್ ಗೌಡರು ನಿಗಮ ಮಂಡಳಿ ಅಧ್ಯಕ್ಷ ಆಗ್ತಾರೆ, ಕಾಡುಗೊಲ್ಲ ನಿಗಮ ಮಂಡಳಿ ಸ್ಥಾಪನೆ ಆಗುತ್ತೆ, ಅದಕ್ಕೆ ಅಧ್ಯಕ್ಷರಾಗಿ ನಮ್ಮದೇ ತಾಲೂಕಾದಂಥ ಮಾರಣ್ಣ ಅವ್ರನ್ನ ಅಲ್ಲಿ ಅಧ್ಯಕ್ಷರನ್ನಾಗಿ ಸರ್ಕಾರ ಮಾಡುತ್ತೆ, ಶಿರಾ ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮಾರುತೇಶ್ ಅಂತ ಹೇಳಿಬಿಟ್ಟು ಅವ್ರನ್ನ ಅಧ್ಯಕ್ಷರನ್ನಾಗಿ ನಾವು ಮಾಡಿದ್ದೀವಿ. ಜೊತೆಯಲ್ಲಿ ನಮ್ಮ ಸಚಿವರು, ನಮ್ಮ ಸಂಸದರು ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ, ನಾರಾಯಣಸ್ವಾಮಿ. ಆ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯತೆ, ಒಂದು ಇನ್ನಷ್ಟು ಹೆಚ್ಚು ಬೆಂಬಲ. ಇವತ್ತು ಎಲ್ಲ ಜಾತಿ ಜನಕ್ಕೂ, ಎಲ್ಲ ಸಮುದಾಯಕ್ಕೂ ಕೂಡ ಸರ್ವರಿಗೂ ಸಮಪಾಲು ಅಂತ ಬಿಜೆಪಿ ಅವರು ನಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದೀವಿ.